నమస్తే. ಪ್ರೀವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ, ಯೋಗಶಾಸ್ತ್ರದ ಪ್ರಕಾರ ದಿ ಬೆಸ್ಟ್ ಡಿ ಟಾಕ್. ಈಗ ಭಾಳಷ್ಟು ಮಾರ್ಕೆಟಲ್ಲಿ ಲಭ್ಯ ಡಿ ಟಾಕ್ಸ್ ಜ್ಯೂಸಸ್ ಅಂತಂದು, ಡಿಟಾಕ್ಸ್ ಟ್ಯಾಬ್ಲೆಟ್ಸ್, ಇದನ್ನು ತಗೊಂಡ್ರೆ ಡಿಟಾಕ್ಸ್ ಆಗುತ್ತೆ ಬಾಡಿ, ಅದನ್ನು ತಗೊಂಡ್ರೆ ಡಿಟಾಕ್ಸ್ ಆಗುತ್ತೆ ಬಾಡಿ. ಯೋಗಶಾಸ್ತ್ರದ ಪ್ರಕಾರ ದಿ ಬೆಸ್ಟ್ ಡಿಟಾಕ್ಸ್ ಯಾವುದಪ್ಪ ಅಂತಂದರೆ, ಬೇವು ಮತ್ತು ಅರಿಶಿಣದ ಮಿಶ್ರಣ. ಇದನ್ನು ಹೆಂಗೆ ಬಳಕೆ ಮಾಡಬೇಕು, ಹೇಗೆ ಕೆಲಸ ಮಾಡ್ತದೆ, ನಮ್ಮ ದೇಹದ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತದೆ ಡಿಟಾಕ್ಸ್ ಆಗಿ ಅನ್ನುವ ವಿಚಾರ. ವೀಕ್ಷಕರೇ, ನಾವು ತಿಂದಂಥ ಆಹಾರ ಸಪ್ತಧಾತುಗಳಾಗಿ ಮಾರ್ಪಾಡಾಗ್ತದೆ. ಯಾವು ಸಪ್ತಧಾತುಗಳು? ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ಶುಕ್ರ. ಇವತ್ತು ನೀವು ಬೆಳಗಿನ ಉಪಾಹಾರವನ್ನು ಮಾಡಿದಿರಿ ಅಥವಾ ಒಂದು ಬಾಳೆಹಣ್ಣನ್ನು ತಿಂದಿರಿ ಅಂತ ಇಟ್ಕೊಳ್ಳೋಣ, ಒಂದು ಮಾವಿನ ಹಣ್ಣನ್ನು ತಿಂದಿರಿ ಅಂತ ಇಟ್ಕೊಳ್ಳೋಣ. ಆ ಮಾವಿನ ಹಣ್ಣು, ಫಾರ್ ಎಕ್ಸಾಂಪಲ್, ಒಂದು ಬಾಳೆಹಣ್ಣನ್ನು ನಾನು ತಿಂದೆ ಅಂತಂದರೆ, ಆ ಬಾಳೆಹಣ್ಣು ನನ್ನ ದೇಹದ ಒಳಗಡೆ ಹೋಗ್ಬಿಟ್ಟು ಅದು ಒಬ್ಬ ಗಂಡಸಾಗಿ ಮಾರ್ಪಾಡು ಹೊಂದುತ್ತದೆ, ಹೌದಲ್ಲ? ಈ ಗಂಡಸಿನ ದೇಹವಾಗಿ ಮಾರ್ಪಾಡಾಗ್ತದೆ. ಬಾಳೆಹಣ್ಣು ಗಂಡು ಹೆಣ್ಣು ಇಲ್ಲ, ಆ ಬಾಳೆಹಣ್ಣನ್ನು ತಿಂದ ಮೇಲೆ ಅದನ್ನು ಗಂಡಸಾಗಿ ಮಾರ್ಪಾಡು ಮಾಡುವಂತಹ ಸಾಫ್ಟ್ವೇರ್ ನನ್ನಲ್ಲಿದೆ. ಅದೇ ಬಾಳೆಹಣ್ಣನ್ನು ಒಬ್ಬ ಮಹಿಳೆ, ಒಬ್ಬಳು ಸ್ತ್ರೀ ತಿಂದರೆ ಅವಳ ದೇಹದಲ್ಲಿ ಹೋಗ್ಬಿಟ್ಟು ಒಂದು ಸ್ತ್ರೀಯಾಗಿ ಮಾರ್ಪಾಡಾಗ್ತದೆ. ಒಂದು ಹಸು ತಿಂದರೆ ಒಂದು ಹಸುವಾಗಿ ಮಾರ್ಪಾಡಾಗ್ತದೆ, ಒಂದು ನಾಯಿ ತಿಂದರೆ ಒಂದು ನಾಯಿಯಾಗಿ ಮಾರ್ಪಾಡಾಗ್ತದೆ. ಸೊ ಅರ್ಥಾತ್, ಯಾವುದೇ ಆಹಾರವನ್ನು ತಿಂದ್ರೂ ಕೂಡ ಆಯಾ ಪ್ರಾಣಿಯ ದೇಹದಲ್ಲಿ ಹೋದ ಮೇಲೆ ಆ ಪ್ರಾಣಿಯಾಗಿ, ಆ ಪ್ರಾಣಿಯ ಅಂಗವಾಗಿ, ಆ ಪ್ರಾಣಿಯ ಅಂಶವಾಗಿ ಮಾರ್ಪಾಡಾಗುವಂತಹ, ಮಾರ್ಪಾಡು ಮಾಡಿಕೊಳ್ಳುವಂತಹ ಶಕ್ತಿ ಪ್ರತಿಯೊಂದು ಜೀವ ಸಂಕುಲಕ್ಕೂ ಭಗವಂತ ಕೊಟ್ಟಿದ್ದಾನೆ. ಆ ಮಾರ್ಪಾಡು ಹೊಂದಿದ ನಂತರ ಆ ತಿಂದಂತಹ ಬಾಳೆಹಣ್ಣು ಮೊಟ್ಟ ಮೊದಲು ದೇಹದಲ್ಲಿ ರಸವಾಗಿ ಮಾರ್ಪಾಡಾಗ್ತದೆ. ಆ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಆಗಬೇಕಲ್ಲ, ಮೊದಲು ರಸವಾಗ್ತದೆ, ನಂತರ ರಕ್ತವಾಗ್ತದೆ, ನಂತರ ಮಾಂಸವಾಗಿ ಮಾರ್ಪಾಡಾಗ್ತದೆ, ಮಾಂಸದ ಪೋಷಣೆಯನ್ನು ಮಾಡ್ತದೆ, ಮಾಂಸದ ನಂತರ ಮೇಧ, ಕೊಬ್ಬಿನ ಅಂಶ ಪ್ರೊಡ್ಯೂಸ್ ಆಗ್ತದೆ. ನೆಕ್ಸ್ಟ್ ಅಸ್ಥಿಯಾಗಿ ಮಾರ್ಪಾಡಾಗ್ತದೆ, ಮೂಳೆಗಳ ಪೋಷಣವನ್ನು, ನಂತರ ಮಜ್ಜೆ, ಬೋನ್ ಮ್ಯಾರೋ, ಮೂಳೆ ಒಳಗಡೆ ಇರುವಂತಹ ಬೋನ್ ಮ್ಯಾರೋ ಮಾರ್ಪಾಡಾಗ್ತದೆ, ಕೊನೆಗೆ ಶುಕ್ರವಾಗಿ ಮಾರ್ಪಾಡಾಗ್ತದೆ. ಶುಕ್ರ ಅಂದರೆ ವೀರ್ಯ. ಬಹಳ ವಿಸ್ತಾರವಾದಂತಹ ಅರ್ಥ ಇದೆ ಶುಕ್ರಕ್ಕೆ. ಶುಕ್ರನೇ ಬೇರೆ, ವೀರ್ಯನೇ ಬೇರೆ. ಶುಕ್ರ ಅಂದರೆ ವೀರ್ಯ ಅಂತ ನಾವು ಕನ್ಸೈಸ್ಡ್ ಆಗಿ ಹೇಳ್ಬಿಡ್ಬೋದು, ಆದರೆ ಭಾಳಷ್ಟು ಹಂಗಾರೆ ವೀರ್ಯ ಮಹಿಳೆಯಲ್ಲಿಲ್ಲಲ್ಲ ಸರ್ ಅಂತ ಕೇಳ್ಬೋದು. ಶುಕ್ರ ಮಹಿಳೆಯಲ್ಲಿಲ್ಲಲ್ಲ ಸರ್ ಅಂತ ಕೇಳ್ಬೋದು. ಶುಕ್ರನೇ ಬೇರೆ, ವೀರ್ಯನೇ ಬೇರೆ. ಶುಕ್ರ ಅಂತಂದರೆ ಪುರುಷರಲ್ಲಿರ್ತದೆ, ಮಹಿಳೆಯರಲ್ಲಿರಲ್ಲ. ಬಟ್ ವೀರ್ಯ ಮಹಿಳೆಯಲ್ಲೂ ಇರ್ತದೆ, ಪುರುಷರಲ್ಲೂ ಇರ್ತದೆ. ಅದನ್ನು ಬೇರೆ ಸಬ್ಜೆಕ್ಟ್ ಅದು. ಇದರ ಬಗ್ಗೆ ನಾನು ಸವಿಸ್ತಾರವಾಗಿ ಆಲ್ರೆಡಿ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಅಂತಲೇ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ನಾನು ಹಾಕಿದ್ದೇನೆ, ತಾವು ನೋಡಬಹುದು. ಸೊ ವಿಷಯಕ್ಕೆ ಬರೋಣ. ನಮಗೆ ಗೊತ್ತಿರೋಂಥದ್ದು ಈ ಸಪ್ತಧಾತು ಅಷ್ಟೇ, ಸಪ್ತಧಾತು ಪೋಷಣೆ ಅಷ್ಟೇ. ಅಂದರೆ ತಿಂದಂಥ ಆಹಾರ ರಸವಾಗಿ, ರಕ್ತವಾಗಿ, ಮಾಂಸವಾಗಿ, ಮೇಧವಾಗಿ, ಮಜ್ಜೆಯಾಗಿ, ಅಸ್ಥಿಯಾಗಿ ಶುಕ್ರವಾಗ್ತದೆ. ಶುಕ್ರವಾತು ಅಂತಂದರೆ ಆ ಶುಕ್ರವನ್ನು ಮತ್ತೆ ಮರು ಸಂತತಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಬಳಕೆ ಮಾಡ್ಕೊತೇವೆ. ಇದು ಸಾಂಸಾರಿಕ ಜೀವನವನ್ನು ನಡೆಸುವಂಥವರಿಗೆ ಇಷ್ಟು ಸಾಕು ಜ್ಞಾನ. ಸಾಂಸಾರಿಕ ಜೀವನವನ್ನು ಮಿಗಿಲಾಗಿ ಮೀರಿ ಬದುಕಕ್ಕೆ ಆಧ್ಯಾತ್ಮದ ಕಡೆಗೆ ಯೋಚನೆ ಮಾಡೋಂಥವ್ರಿಗೆ ಯೋಗಿಕ್ ಸೈನ್ಸಲ್ಲಿ, ಯೋಗಶಾಸ್ತ್ರದ ಪ್ರಕಾರ ಈ ವೀರ್ಯಕ್ಕೂ ಮೀರಿದ್ದು ಇನ್ನೊಂದಿದೆ ವೀಕ್ಷಕರೇ, ಅದಕ್ಕೆ ಓಜಸ್ ಅಂತ ಹೇಳ್ತಾರೆ. ಆ ವೀರ್ಯವನ್ನು ಒಡೆದು ಓಜಸ್ಸಾಗಿ ಮಾರ್ಪಾಡು ಮಾಡಲಿಕ್ಕೆ ಬೇಕಾಗಿರೋಂಥದ್ದು ದಿ ಬೆಸ್ಟ್ ಡಿಟಾಕ್ಸ್ ಅಂತಿರೋ, ಅಥವಾ ಶುಕ್ರಕ್ಕೂ ಮೀರಿದಂತಹ
ವೀರ್ಯಕ್ಕೂ ಮೀರಿದಂತಹ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಆಹಾರ ಅಂತ ಹೇಳ್ತಿರೋ ಅದು ಬೇವು ಮತ್ತು ಅರಿಶಿಣ. ಬೇವಿನ ಸೊಪ್ಪನ್ನು ತನ್ನಿ, ಅದಕ್ಕೆ ಒಂದು ಕಲವದಲ್ಲಿ ಹಾಕಿ, ಒಂದು ಚಮಚ ಅರಿಶಿಣ ಪುಡಿಯನ್ನು ಹಾಕಿ ಕುಟ್ಟಿ ಒಂದೊಂದು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಟ್ಕೊಳ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಈ ಥರದ ಒಂದು ಗುಳಿಗೆಗಳನ್ನು ಸತತವಾಗಿ 3 ತಿಂಗಳು ತಪ್ಪಕಾಗ್ತದೆ. ಈ ರೀತಿ ತಗೊಂಡ್ರೆ ಖಂಡಿತವಾಗೂ ಈ ವೀರ್ಯ ಓಜಸ್ ಆಗಿ ಕನ್ವರ್ಟ್ ಆಗ್ತದೆ. ಇದನ್ನು ಯಾರು ಬಳಕೆ ಮಾಡಬೇಕು? ಯಾರು ಸಾಂಸಾರಿಕ ಜೀವನವನ್ನು ನಡೆಸಲ್ಲ, ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಆಧ್ಯಾತ್ಮದ ಕಡೆಗೆ ಹೋಗಬೇಕು ಅಂತ ಬಯಸ್ತಾರೋ ಅವರು ಬಳಕೆ ಮಾಡಬೇಕು. ಗಮನ ಇಟ್ಟು ಕೇಳಿ, ಎಲ್ಲರಿಗೂ ಎಲ್ಲ ಥರದ ಜನರಿಗೂ ಎಲ್ಲ ಥರದ ಕೆಲಸ ಮಾಡೋರಿಗೂ ಒಂದೇ ಥರದಂತಹ ಆಹಾರ ಅಲ್ಲ, ಔಷಧಿ ಅಲ್ಲ. ಸಾಂಸಾರಿಕ ಜೀವನವನ್ನು ನಡೆಸುವಂಥವರು ಯಾವತ್ತೂ ಒಂದು ದಿನ ತಗೊಂಡ್ರೂ ಅಡ್ಡಿ ಇಲ್ಲ. ಗೊತ್ತಾಯ್ತು ವೀಕ್ಷಕರೇ? ಆಧ್ಯಾತ್ಮದ ಕಡೆಗೆ ಮನಸ್ಸನ್ನು ಒಯ್ಯಬೇಕು ಅಂತಂದರೆ, ದೇಹ ಶುದ್ಧಿ ಆಗಬೇಕು ಅಂತಂದರೆ, ಈ ರೀತಿ ಬೇವಿನ ಸೊಪ್ಪು ಪ್ಲಸ್ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಸೇವಿಸೋದ್ರಿಂದ ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ಒಳ್ಳೆಯ ಡೀಟಾಕ್ಸು. ಬೇವಿನ ಸೊಪ್ಪು ಕ್ರಿಮಿಗ್ನ, ದೇಹದಲ್ಲಿರುವಂತಹ ಜಂತುಹುಳು, ಹೊಟ್ಟೆಯಲ್ಲಿರುವಂತಹ ಕೊಕ್ಕೆ ಹುಳು ಅಂಥವು ಇಂಥವು ಎಲ್ಲವೂ ಕೂಡ ಹೊರಗಡೆ ಹೋಗ್ತವು. ಅರಿಶಿನ ಪುಡಿ ವೆರಿ ಗುಡ್ ಆ್ಯಂಟಿಬಯೋಟಿಕ್, ನಿಮಗೆ ಗೊತ್ತೇ ಇದೆ, ದೇಹವನ್ನು ಶುಚಿತ್ವಗೊಳಿಸ್ತದೆ. ವೆರಿ ಗುಡ್ ಡೀಟಾಕ್ಸ್. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.